ಹಿಂದಿಕ್ಕಿನ ಹಿರಿಯರು ಹೆಂಗೆ ಮಾಡ್ತಿರು, ತಿಪ್ಪೆನ ಗೊಬ್ಬರ ತಂದು ಹೊಲಕ್ಕೆ ಹಾಕ್ತಿರು, ಮತ್ತೇನು ಕೊಡ್ತಾ ಮನೇನ ಬೀಜ ತಂದು ಬಿತ್ತಿರು, ಮುಂದೇನು ಕೊಡ್ತಾ ರಾಶಿ ಮಾಡ್ಕೊಂಡು ಆರಾಮನೆ ಅಲ್ಲಿ ಯಾವ ಥರದ್ದು ಏನು ಕೊಡ್ತಾ ಅವ್ರು ಸಾಲ ಮಾಡ್ತಿಲ್ಲ ಸಂಧಿ ಮಾಡ್ತಿಲ್ಲ. ಆದ್ರೆ ಈಗ 100% ಏನ್ ಕೊಡ್ತಾ ಸಾಯ್ ಮಾಡಿದ್ವಿ. ಇದ್ರ ಯಾವ ತರದ್ದು ನೀವು ಬೇಕಾದಂತ ಸೈಂಟಿಸ್ಟ್ ಬಂದ್ ಚೆಕ್ ಮಾಡಕ್ ಹತ್ರಿ, ಇದ್ರ 1% ಕೆಮಿಕಲ್ಸ್ ಬಂತಪ್ಪ ಅಂದ್ರೆ ನೀವು ಹೇಳಿದಂಗ. ಕಾರಣ ಏನಪ್ಪ ಅಂತಂದ್ರಿ, 1000 ವರ್ಷ ಹಿಡಿದು ಒಕ್ಕಲ್ತನ ಮಾಡ್ಕೊತ ಬಂದ್ರಿ ನಮ್ಮ ಹಿಂದಿನ ಹಿರಿಯರು, ಅವ್ರ ಯಾರು ಈ ತರ ಕೆಮಿಕಲ್ಸ್ ಗೊಬ್ಬರ ಹಾಕಿಲ್ಲ, ಸಾಲ ಮಾಡಿಲ್ಲ, ಅವ್ರ ಹಾಕೊಂಡು ಸತ್ತಿಲ್ಲ. ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಮೇನ್ ಉದ್ದೇಶ ಬಂದ್ರ ಸೂರ್ಯನ ಬೆಳಕು ಮತ್ತು ಗಾಳಿ ಇದು ಸಫಿಸಿಯಂಟ್ ಸಿಗಂಗ್ ನೀವು ವ್ಯವಸ್ಥೆ ಮಾಡೋಗ್ ಬೆಳಿ ಪ್ರತಿಯೊಂದು ಬೆಳಿ ಕಟ್ಟವಾದ ನಂತರ ಯಾವ ಸಾಲ ಕಬ್ಬದ ಅದ ಅಷ್ಟೇ ಓಪನ್ ಮಾಡೋದ್ರಿ, ಬಾರಿ ಸಾಲದಾಗೆಲ್ಲ ಅದು ರೌದಿ ಅಲ್ಲೇ ಸ್ಟಾಕ್ ಇಡೋದು, ಅದು ಸೂರ್ಯನ ಬೆಳಕ ಭೂಮಿ ಹೋಗ್ಬಾರ್ದು. ಈ ಮತ್ತೆ ನೋಡ್ರಿ ಮಂದಿ ಎಲ್ಲ ಹೆಂಗ್ತಾರ, ಆ ಸ್ಪ್ರೇ ಮಾಡು ಈ ಸ್ಪ್ರೇ ಮಾಡು ಕದು ಹೊಡಿ ಕಿದು ಹೊಡಿ ಅಂತ ಏನೇನು ಹೇಳ್ತಾರ್ರಿ, ಅದ ನಾವಂತೂ ಅದಕ್ಕೆ ನೋಡ್ಲಿಕ್ಕೆ ಹೋಗಲ್ಲ, ಅದು ಹೊಡ್ಲಿಕ್ಕೆ ಹೋಗಲ್ಲ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮಡಬೋಳು. ಇವತ್ತು ನಾವು ವಿಶೇಷವಾಗಿ ರಿಂಗ್ ಫಿಟ್ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದಂಥ ರೈತರ ಹತ್ರ ಬಂದಿದ್ದೀವಿ. ಸರ್ ಅವ್ರ ಜೊತೆಗೆ ಕಳೆದ ಬಾರಿಯೂ ಕೂಡ ವಿಡಿಯೋನ ಮಾಡಿದ್ದೆ. ಮೊದಲ ಬಾರಿಗೆ ರಿಂಗ್ ಫಿಟ್ ಮೆಥಡಲ್ಲಿ ಕಬ್ಬನ್ನು ಬೆಳೀತಾ ಇದ್ರು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಪಡ್ಕೊಂಡ್ವಿ. ಎರಡನೇ ಕುಳೆಗೆ ಬಂದಿದ್ದಾರೆ ಈಗ, ಇದರಲ್ಲಿ ಯಾವ ಥರ ಇಂಪ್ರೂವ್ಮೆಂಟ್ ಇದೆ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಕಳೆದ ಬಾರಿ ಕೂಡ ಕಬ್ಬಿನ ಬಗ್ಗೆ ಉತ್ತಮವಾದ ಮಾಹಿತಿ ನೀಡಿದ್ರಿ, ಅದನ್ನ ನೋಡಿ ಸುಮಾರು ಜನ ಬಂದು ನಿಮ್ ಭೇಟಿಗೆ ಕೂಡ ಆಗಿ ಹೋಗ್ಯಾರ. ಸರ್, ಇಲ್ಲಿ ಟೋಟಲ್ ಆಗಿ ನೀವು ಕಬ್ಬು ಯಾವ್ಯಾವ ಪದ್ಧತಿಯಲ್ಲಿ ಎಷ್ಟೆಷ್ಟು ಎಕರೆ ಮಾಡಿರಿ ಸರ್? ಈಗ ನೋಡ್ರಿ ಇದು ಪಿಟ್ ಸಿಸ್ಟಮ್ ಗೊತ್ತಿರ, ಅಲ್ಲಿ ಮ್ಯಾಗ ಒಂದ್ 2 ಇಲ್ಲೊಂದು 3.5 ಬಂದು 5-6 ಎಕರೆ ಪಿಟ್ ಸಿಸ್ಟಮ್ ಅದರಿ. ಬಾಕಿದ ಹೆಂಗ್ ಗೊತ್ತಾ, ಹಳಿ ಗದ್ದಿನೂ ಅದಲ್ರಿ ರೋಡ್ ಸಿಸ್ಟಮ್. ಅದ್ ಮತ್ತೆ ಏನ ಈ ವರ್ಷನೂ ಲಾವಣಿ ಮಾಡಿದವ್ರಿ, ಅದು ತೆಗ್ಗ ಹೊಡ್ಲಿಕ್ಕೆ ಆಗಲಾರ ಬಟ್ಟಿ. ಅದೆಷ್ಟು ಎಕರೆ? ಅದು ಏನು ಗೊತ್ತಾ, ಒಂದು 6-7 ಎಕರೆ ಅದ. ಅದಕ್ಕೆ ಇದಕ್ಕೆ ಇಳುವರಿಗೆ ಭಾಳ ಫರಕ್ ಆಗ್ತದೆ ಸರ್, ಭಾಳ ಫರಕ್ ಆಗ್ತದೆ. ಅದು ಇಟ್ಟು ಫರಕ್ ಆಗಿದ್ದು ನಮ್ಗೆ ಗುರ್ತಿದ್ದು, ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ ಇದ್ದು ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಟೈಮ್ ಇರಲಿಲ್ಲ. ಅದು ಪಿಟ್ ಮಾಡೋ ಹೊತ್ತಿಗೆ ಏನು ಗೊತ್ತಿರಿ, ಪಿಟ್ ಹೊಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಅವಕ್ಕೆಲ್ಲ ಲೇಟ್ ಆಗ್ತಾರ. ಸರ್, ಅಂದಾಜು ಅದಕ್ಕಿದಕ್ಕೂ ಎಷ್ಟು ಡಿಫ್ರೆನ್ಸ್? ಭಾಳ ಡಿಫ್ರೆನ್ಸ್ ಬರ್ತಾರ. ಇಲ್ಲಿ ನೀವು ಕಬ್ಬನಿಗೆ ನೋಡ್ರಲ್ಲ, ನೀವು ಈ ಕಬ್ಬು ಬೆಳೆದೇ ಬೇರೆ. ಇದರಲ್ಲಿ ಎಷ್ಟು ಬರ್ತದೆ ಸರ್ ಎಕರೆಗೆ ಇಳುವರಿ? ಇದು ನೀವು ಸಿಸ್ಟಮೆಟಿಕ್ ಚಲೋ ಹೊಲ ತಯಾರಿಗೆ ಏರ್ಬೇಕಪ್ಪ ಅಂದ್ರೆ 35-40 ಟನ್ ಮತ್ತೆ ಹಂಗ ಹಿಂಗ ಏರ್ಕೊಡ್ತ. ನಮ್ದು ಕಬ್ಬದ ತೆಗೆ ನಾವು ಎಲ್ಲರಿದ್ದೇವಪ್ಪ ಅಂದ್ರೆ ಕೊಡ್ತಾ ಬರೋದೇ 15-20. ಕಳೆದ ಬಾರಿ ಎಷ್ಟು ಇಳುವರಿ ಬಂತ ಸರ್ ನಿಮ್ಗೆ? ಅದು ಕಳೆದ ಬಾರಿ ಏನ್ ಗೊತ್ತ್ರಿ, 10 ತಿಂಗಳ ಕಟಿಂಗ್ ಅದ್ರಿಂದ 75 ಟನ್ ಬಂತು. 75 ಟನ್ 100 ಎಕ್ಸ್ಪೆಕ್ಟೇಷನ್ ಇತ್ರಿ ಅಂದ್ರೆ ಅದು 12 ತಿಂಗಳು ಆದ ನಂತರ ಹೋಗಿತ್ತಪ್ಪ ಅಂದ್ರೆ ಏನ್ರ 85-90 ತನ ಹೋಗಿ ಮೂರ್ತಿತ್ತು. ಬಟ್ ಅದು ಹೆಚ್ಚಕಮ್ಮ ಈಗ ಫಸ್ಟ್ ನಾವು ಫಸ್ಟ್ ಟೈಮ್ ಮಾಡಿದೀವಿ ಅಲ್ಲಿ ಏನೇನು ತಪ್ಪುಗಳಾಗ್ಯಾವ ಮೊದಲು ನಾವು ತಿದ್ಕೊಂಡೇವಪ್ಪ ಅಂದ್ರೆ ಮುಂದೆ ನಾವು 100 ಈಗ ಒಂದ್ ಅದೊಂದು ಹಾದಿನೇ ಸಿಕ್ಕದ್ರಿ. ಆ ಹಾದಿದಾಗ ಏನ್ ಕೊಡ್ತೇವೆ, ಇವತ್ತಿಲ್ದ್ರೆ ನಾಳೆಗೆ ಹೋಗಿ ಅಲ್ಲಿ ಮುಡ್ತೇವೆ ಅಂದ್ರೆ ನಮ್ಗೆ ಗ್ಯಾರಂಟಿ. 100 ಮುಡ್ತೇವೆ ಅಂತ ಗ್ಯಾರಂಟಿ ನೂರಿಗಿನ ಹೆಚ್ಚು ಆದ್ರಿ. ಈಗ ನಾವು ಮಾಡ್ತಾ ಮಾಡ್ತಾ ಮಾಡಕ್ ಗೊತ್ತ್ರಿ, ಭೂಮಿ ಫರ್ಟೈಲ್ ಮಾಡಿದ್ವಿ ನಾವು. ಈಗ ಸ್ಟಾರ್ಟ್ ಆಗಿದೆ ಅದು ಮಾಡೋದು. ಈಗ ಇನ್ನೂ 2-3 ವರ್ಷ ನಾವು ಇದೇ ತರನೇ ಭೂಮಿ ಫರ್ಟೈಲ್ ಮಾಡಿದೇವ ಬಂದ್ರಿ ನೋಡ್ರಿ. ತೆಳಗೆಲ್ಲ ಏನ್ ಕೊಡ್ತೀವಿ, ಏನು ಇದು ಹಾಕಿದೀವಲ್ರಿ, ರೌದಿ ಗಿವ್ದಿ ಇವೆಲ್ಲ ಕೊಳತೆ ಏನ್ ಕೊಡ್ತಾ ಕಳತು ಇಲ್ಲೇ ಏನ್ ಕೊಡ್ತಾ ಗೊಬ್ಬರ. ಅದು ಹಿಂಗ ನೈಸರ್ಗಿಕವಾಗಿ ಬೆಳಿಗಳು ಬೆಳೆದಿದೆಲ್ಲ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ ಮತ್ತು ಏನ್ ಗೊತ್ತಾ ನಮ್ ಬೆಳೆ ತ್ಯಾಜ್ಯಗಳು ಏನವ ಅಲ್ಲಿ ಇದ್ರೆ ಭೂಮಿದಾಗ ಸೇರ್ಸನಿಂದ ಎಲ್ಲಾ ಪೋಷಕಾಂಶಗಳು ಅದಕ್ಕೂ ಸಿಗ್ತಾವೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರಿ, 1000 ವರ್ಷ ಹಿಡಿದು ಒಕ್ಕಲ್ತನ ಮಾಡ್ಕೊತ ಬಂದ್ರೆ ನಮ್ ಹಿಂದಿನ ಹಿರಿಯರು, ಅವ್ರ ಯಾರು ಈ ತರ ಕೆಮಿಕಲ್ಸ್ ಗೊಬ್ಬರ ಹಾಕಿಲ್ಲ, ಸಾಲ ಮಾಡಿಲ್ಲ, ಅವ್ರ ಹಾಕೊಂಡು ಸತ್ತಿಲ್ಲ. ಅವ್ರೇನ್ ಪೀಳಿಗೆ ಕೊಡ್ತಾ ಹೆಚ್ಚು ಸಣ್ಣತನ ಮಾಡಿ ಒಕ್ಕಲ್ತನ ಮಾಡ್ಲಿಕ್ಕೆ ಹೋಗಿ ಸಾಲ ಮಾಡ್ಕೊಂಡು ತೀರಿಸಕ್ ಆಗಲಾರ ಬಿಟ್ಟಿ ಊರ್ಲ ಹಾಕೊಂಡು ಸೈಲ್ಕತ್ತಿರ. ಅವ್ ಹಿಂದಿಕಿನ ಅವ್ರೇನ್ ಕೊಡ್ತಾ ಅಷ್ಟೇ ಬೆಳೆದು ಆರಾಮಾಗಿದ್ದು ಬಹಳ ಹೆಲ್ದಿ ಆಗಿರ್ತಿರು ಮತ್ತೆ ಖುಷಿಯಾಗಿರ್ತಿರು. ಈಗ ಯಾರ ರೈತನು ಏನ್ ಕೊಡ್ತಾ ನಕ್ಕೋದ್ ಕೆಲ್ಕೋತಿರಲ್ರಿ, ಸುಮ್ ಮಾರಿ ನೋಡ್ಲಿಕ್ ನಗ್ತಾರ್ರಿ, ಒಳಗ್ ಮಾತ್ರ ಬಕ್ಕ ತ್ರಾಸ ಇರೇ ತ್ರಾಸ ಇರ್ತದೆ. ಎಲ್ಲಾ ರೀತಿ ತ್ರಾಸ ಆದ್ರೆ ಒಂದೇ ರೀತಿ ನಿಂದ್ರಿ ನೋಡ್ರಿ, ಪ್ರತಿಯೊಂದಕ್ಕೂ ನಾವು ಬಜಾರ್ಕ್ ಹೋದೇವಪ್ಪ ಅಂದ್ರ ಅವ್ರ ಅಡ್ಡ ತಿಡ್ಡ ರೇಟ್ ನಂಗೆ ಕೊಡ್ತಾ ಏನೇನು ಕೊಡ್ತಾರ ದೇವ್ರಿ ಕೊಡ್ತಾರ, ನಮ್ಗಂತೂ ಫೋನ್ ಆಗಲ್ಲ. ಅದು ಗೊಬ್ಬರ ಅಂತ ಕೊಡ್ತಾರ, ಗೊಬ್ಬರ ಇರ್ತದೆ ಅದನ್ನ ತಿಂದ್ ನೋಡ್ಲಿಕ್ಕಾರ ಬರಲ್ಲ. ಈಗ ನಡಿಯಪ್ಪ ಇಲ್ರಿ, ಮತ್ತೊಂದು ಏನ್ ಕೊಡ್ತೀವಿ, ಕೆಲವು ಕೆಮಿಕಲ್ಸ್ ತರ್ತೇವೆ ನಾವು, ಅದು ಕರೆಕ್ಟ್ ಅದ ಅಂಬದ್ ನಮ್ಗೆ ಹೆಂಗ್ ಫೋನ್ ಆಗ್ತಾರ, ಅದು ಅವ್ರು ಏನ್ ಕೊಡ್ತಾರ ತಗೋಬರ್ತಾರ. ಅದೇ ತಂದು ಹೊಡಿತೇವ, ಇದ್ರ ಆಯ್ತು ಇಲ್ರಿ, ರೊಕ್ಕ ಅಂದು ಅದು ಮತ್ ಬೆಳಿನೂ ಆಯ್ತು ಇದ್ರ. ಆದ್ರೆ ಮುಂದೆ ಹಿಂದಿಕಿನವ್ರು ಆತರ ಮಾಡ್ತಿಲ್ಲ, ಅದ್ರದ್ದು ಅದಕ್ಕೆ ಕೊಡ್ತಾರ, ಅದಕ್ಕೆ ಕೊಡ್ತಿರು. ಮತ್ ಅವಾಗ ಏನಾಯ್ತಿದ್ ಕೊಡ್ತೀರಿ, ಅದಕ್ಕ ಅವಾಗನು ಹುಳಗಳು ಇದ್ದು. ಬಟ್ ಅಲ್ಲಿ ಏನದಪ್ಪ ಅಂದ್ರೆ ಆ ಬೆಳಿ ಆತರ ಸ್ಟ್ರಾಂಗ್ ಬೀರಿಂದ ಕೊಡ್ತಾ ಆ ಹುಳ ಅದಕ್ಕೆ ಎಫೆಕ್ಟ್ ಮಾಡ್ತಿಲ್ಲ. ಆಯ್ತು, ಹುಳಕ್ಕೆ ಪರ್ಯಾಯವಾಗಿ ಸಿಗುವಂತ ವಸ್ತುಗಳನ್ನು ದ್ರಾಣ ಬದುಗಳಲ್ಲಿ ಇರ್ತಿವು. ಮತ್ತೆ ಇಲ್ಲ ಮತ್ತೆ ಅದ್ರಲ್ಲಿ ಕೊಡ್ತಾ ಎಲ್ಲ ನಾವು ಮಾಡಂತ ಸಿಸ್ಟಮ್ ಇದು ಆಗಿರ್ತೀವಿ.
ಆ ಲೆಕ್ಕದಿಂದ ಏನ್ ಗೊತ್ತ್ರಿ, ಆ ಬೆಳಿನೂ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ, ಈಗ ನಾವು ಉದಾಹರಣೆ ಹೇಳ್ತೀನಿ, ನಾವು ಹರ್ರಮಿಸ ಅಡವಿದಾಗ ಓಡಾಡ್ದಪ್ಪಂದ್ರೆ ನಮ್ ಬಿಸಿಲ ನೆರಳ ಮಳಿ ಬತ್ತಪ್ಪ ಅಂದ್ರೆ ನಮ್ಗೆ ಏನು ಫರಕ್ ಬರಲ್ಲ. ಸಿಟಿದವ್ರು ಬಂದ್ಕೊಂಡ್ ಕೊಡ್ತಾವ ಮಳೆಯಾಗ ಚಳಿಯಾಗ ಓಡಾಡಿದ್ರಪ್ಪ ಅಂದ್ರೆ ಅವ್ರು ಮಂದಿ ಮನೆಗೆ ಹೋಗ್ಕೊಂಡ್ ಕೊಡ್ತಾರೆ, ನೆಗಡಿನೇ ಬರ್ತಾವ ಕೆಮ್ಮೆ ಬರ್ತಾವ. ಅದಕ್ಕೆ ಕಾರಣ ಅಂದ್ರೆ ಅವ್ರೇನ್ ವೀಕರ್ ಅಂತಲ್ಲ, ಅವ್ರಿಗೆ ಅಂತ ವಾತಾವರಣ ಅದಾವ್ರಿ, ಅವ್ರ ಬಲ್ಲಿ ಬಾಡಿದಾಗ ಆತರ ತಾಳ್ಕೊಂಬಂತ ಶಕ್ತಿ ಇಲ್ಲ. ಈಗ ನಾವು ಬಿಸಿಲಾಗ ಮಳೆಯಾಗ ಚಳಿಯಾಗ ಓಡಾಡ್ತೇವೆ, ನಮ್ಗೇನು ಫರಕ್ ಬರಲ್ಲ, ಶಕ್ತಿ ಬರ್ತದೆ ನಮ್ಮಲ್ಲಿ, ನಮ್ ಬಾಡಿದಾಗ ಅದಕ್ಕೆ ಫೈಟ್ ಮಾಡಂತ ಶಕ್ತಿ ಇರ್ತದೆ. ಅದ್ ಸಲಗ ನಮ್ಗೆ ಎಫೆಕ್ಟ್ ಆಗಲ್ಲ ಆತರ ಬೆಳೆಗಳಿಗ. ಬೆಳಿತರಗನು ಆತರ ಬೆಳೆಸ್ಬೇಕು ನಾವು ಅಂದ್ರೆ, ಈಗ ಯಾಕಂದ್ರೆ ರೋಗ ರುಚಿ ಅಂತೂ ಬರ್ತಾನೆ ಇರ್ತಾವ್ರಿ, ಯಾಕಂದ್ರೆ ವಾತಾವರಣ ಚೇಂಜ್ ಆದಾಗ ಅಂತೂ ಬರೇ ಬರ್ತಾರೆ. ನಮ್ ಬೆಳೆ ಹಂಗ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ಅದು ತಾಳ್ಕೊತದ, ತಾಳ್ಕೊಂಡ್ಗೆ ಅದು ಮತ್ತೆ ತನ್ ಬೆಳಿಬೇಕು ಅದು ಬೆಳಿತಿಲ್ರಿ, ಫಲ ಕೊಡ್ಬೋದು ಫಲ ಕೊಡ್ಬೋದು. ಈಗಿಲ್ಲ ಅಂದ್ರೆ ಇವೇನ್ ಕೊಡ್ತ ನಿಮ್ದು ಹಿಂಗ್ ಎಲ್ಲ ವೀಕ್ ಇದ್ದು ಅಂದ್ರೆ ಅವ್ಕ ಬಂದು ಎಲ್ಲ ಅಟ್ಟೆ ಆಗೋದಪ್ಪ ಅದ ಸತ್ಯ ಹೋಗ್ತಾರೆ ಈ ತರ. ಅದ್ರ ಮತ್ತೊಂದ್ ಏನಿದೆ ಸರ್, ಕರೆಕ್ಟ್ ಆಗಿ ಸಾಲು ಎಷ್ಟು ಅಂತರ ಇಟ್ಕೊಂಡ್ರೆ ಒಳ್ಳೇದು ಸರ್, ಸಾಲಿನ ಸಾಲಿಗೆ ಗಿಡ. ಈಗ ನೋಡ್ರಿ ಅದು ಸೈಂಟಿಫಿಕ್ ರೀಸನ್ ಇಂದಪ್ಪ ಅಂದ್ರೆ ಅದು ಯಾಕೆ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆ ಮೇನ್ ಉದ್ದೇಶ ಅಂದ್ರೆ ಸೂರ್ಯನ ಬೆಳಕು ಮತ್ತು ಗಾಳಿ ಇದು ಸಫಿಶಿಯಂಟ್ ಸಿಗಂಗ್ ನೀವು ವ್ಯವಸ್ಥೆ ಮಾಡೋ ಬೆಳಿ. ಪ್ರತಿಯೊಂದು ಬೆಳಿ ಒಂದೇ ಬೆಳಿಗೆ ಅಂತಲ್ಲ, ಕೆಲವು ಬೆಳಿ ಏನ್ ಕೊಡ್ತ ಹೆಚ್ಚು ಶಾಖ ತಗೊಂಬೋದ, ಕೆಲವು ಬೆಳಿ ಏನ್ ಕೊಡ್ತ ಕಮ್ಮಿ ಶಾಖ ತಗೊಂಬೋದ, ಅದರ ಸೈಜ್ ನೋಗತ್ತ. ನನ್ನ ಇದ್ರ ಪ್ರಕಾರ ಉತ್ತರನಿಂದ ದಕ್ಷಿಣಕ್ಕೆ ಸಾಲು ಬಿಟ್ಟು 10 ಫೀಟ್ ಡಿಸ್ಟೆನ್ಸ್ ಕೊಟ್ಟಾಗ ಕಬ್ಬು ಬೆಳೆದ್ರಪ್ಪ ಅಂದ್ರೆ ನಿಮ್ಮ ಏರಿಯಾದಾಗ ಏನ್ ಕೊಡ್ತ ಪ್ರಾಪರ್ ಎಷ್ಟು ಸಸಿಗಳು ಇರಬೇಕು ಅಷ್ಟು ಮೇಂಟೈನ್ ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಇಳುವರಿ ಸರಿಯಾಗಿ ಬರ್ತದೆ. ಈ ಸೂರ್ಯನ ಬೆಳಕಿನಿಂದ ಮತ್ತೆ ಗಾಳಿನಿಂದ ಕೊಡ್ತೀರಿ ನಿಮ್ ಇಳುವರಿದಾಗ ಕನಿಷ್ಠ ಇಲ್ಲಪ್ಪ ಅಂದ್ರೆ 20-30% ಏನ್ ಕೊಡ್ತಾರೆ ಇಳುವರಿ ಹೆಚ್ಚಾಗ್ತದೆ. ಇದು ಅಗರ್ ಸಿಗ್ಲಿಲ್ಲಪ್ಪ ಅಂದ್ರೆ ಏನ್ ಕೊಡ್ತಾರೆ ನಿಮ್ ಬೆಳಿ ಅಷ್ಟು ನೀವು ಒಣ ಖಾತಾ ಹಾಕರ್ನಿಂದ ಬಹಳ ಡೆವಲಪ್ ಆಗ್ತದ. ಯಾಕಂದ್ರೆ ಸಾಮಾನ್ಯವಾಗಿ ಕಬ್ಬಿನ ಬೆಳೆಗೆ ಪೋಷಕಾಂಶಗಳು ಜಾಸ್ತಿ ಬೇಕಂತಾರ ಬೆಳವಣಿಗೆ ಆಗಾಕ, ಅದಕ್ಕೆ ಏನೇನು ಯೂಸ್ ಮಾಡ್ತೀರಿ ಸರ್ ನೀವು? ನಾವೇನ್ ನೋಡ್ತೀರಿ ನ್ಯಾಚುರಲ್ ಆಗಿ ಏನ್ ಕೊಡ್ತೀವಿ, ಹಿಂದಿನ ಸಿಸ್ಟಮ್ದಾಗ ಏನದ ದನಗಳು ಸಾಕರ್ದು ಅವ್ರು ಹೆಂಡಿತ್ತೇವೆ, ಹಿಂದಿಕ್ಕಿ ನೀರ ಹೆಂಗ್ ಮಾಡ್ತಿರು, ತಿಪ್ಪೆನ್ ಗೊಬ್ಬರ ತಂದು ಹೊಲಕ್ ಹಾಕ್ತಿರು, ಮತ್ತೇನ್ ಕೊಡ್ತಾ ಮನೇನ್ ಬೀಜ ತಂದು ಬಿತ್ತಿರು, ಮುಂದೇನ್ ಕೊಡ್ತಾ ರಾಶಿ ಮಾಡ್ಕೊಂಡು ಆರಾಮನೆ ಅಲ್ಲಿ ಯಾವ ತರದ್ದು ಏನ್ ಕೊಡ್ತಾ ಅವ್ರು ಸಾಲ ಮಾಡ್ತಿಲ್ಲ ಸಂಧಿ ಮಾಡ್ತಾರೆ. ಆದ್ರೆ ಈಗ ಅದ್ರ ಸಲಿಗೆ ಅವ್ರು ಯಾರು ಉರ್ಲಕೊಂಡು ಸತ್ತಿಲ್ಲ ಅವ್ರು, ಯಾರ ರೈತರು ಇಂದು ಸದ್ದು. ಈಗ ನೀವು 70-80 ವರ್ಷ ಹಿಂದೆ ಹೋರಿ ನೀವು, ಯಾರ ರೈತರು ಸತ್ತಿಲ್ಲ, ಎಲ್ಲ ಮನೆಯಾಗ ಮನೆ ತುಂಬಾ ಅನಾಜ್ ಮನೆ ತುಂಬಾ ಅನಾಜ್ ಇರ್ತಿತ್ತು. ಅವ್ರು ಬಹಳ ಬಹಳ ಖುಷಿ ಮತ್ತೆ ಬಹಳ ಆರಾಮಾಗಿರ್ತಿರ್ರಿ ಅವ್ರು, ನಕ್ಕೋತ ಕೆಲ್ಕೋತ. ಯಾಕಂದ್ರೆ ಒಂದೇ ಬೆಳೆ ಬೆಳಿತಿದ್ದಿಲ್ಲ ಅವ್ರು, ಎಲ್ಲ ತರದ ಬೆಳೆ. ಅದೊಂದೇ ಅದು ಹಿಂಗ ಕಮರ್ಷಿಯಲ್ ಟೈಪ್ ಮಾಡ್ತಿಲ್ರಿ ಅವ್ರು, ನಮಗೆ ಏನೇನು ಬೇಕಾಗ್ಯದ ಅದೆಲ್ಲ ಹಿಂಗ್ ಕೊಡ್ತಾ ಇರ್ತಾರೆ. ಅವಾಗಿನ ಕಾಲದಾಗ ಮೇನ್ ನಮ್ಮ ಏನಾದ್ರು ಫುಡ್ ಏನಿತ್ತು, ಜೋಳ ಇತ್ತು, ಜ್ವಾಳನೇ ಎಲ್ಲ ಮೇನ್ ರೊಟ್ಟಿ ಅದ ಗಿಟ್ಟಿ ಮಾಡ್ಲಕ್ಕ ಅದು ಸಂಗಟ ಇದ್ದೀವಿ ಏನ್ ಕೊಡ್ತಾ ಥೋಡೆ ಥೋಡೆ ಬೆಳೆ ಕಡಿ ಕಾಳು ಕಡಿಗಳು ಬೆಳಿತಿರೋ ಆರಾಮ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಮಾಡ್ಕೊಂಡ್ ಸ್ವಲ್ಪ ರೀ ಅದು ಅಷ್ಟು ಹೆಚ್ಚು ಮಾಡಿದ್ವಿ. ಈಗ ಏನದ ನಾವು ಕಮರ್ಷಿಯಲ್ ಕ್ರಾಪ್ ಹೋಗಿದ್ದೆಲ್ಲ, ಮತ್ತೆ ಈ ಹೊಸ ಸಿಸ್ಟಮ್ ಏನದ ನಿಮ್ದು ಈಗ ಅಗ್ರಿಕಲ್ಚರ್ ಮಾಡೋದು ಅವ್ರು ಅದು ಹಾಕಂತಾರೆ, ಎಷ್ಟು ಮಂದಿ ಕೇಳ್ಕೊತ ಹೋಗ್ರಿ ನೀವು ಇದು ಹಾಕ್ರಿ ಅದು ಹಾಕ್ರಿ ಅಂತ ಅದೇ ಹೇಳ್ತಿರ್ತಾರ ಅವ್ರು ಬರಬರ್. ಅದಕ್ಕೆ ಬಿಟ್ರೆ ಮತ್ತೊಂದು ಏನು ಹೇಳಲ್ಲ ನೀವು, ಎಷ್ಟು ಸರ್ತಿನ ಹೋಗ್ರಿ ನೀವು, ಅವ್ರವ್ರಿಗೆ ತಿಳಿದವ್ರು ಹೇಳ್ತಾರೆ. ಯಾಕಂದ್ರೆ ಅವರು ವ್ಯವಹಾರದವ್ರಿ, ಅವ್ರು ಅದು ಹೇಳಲೇಬೇಕು ಹೇಳಿದ್ರೆ ಅವ್ರದ್ದು ನಡೀತ. ಈಗ ಮತ್ತೊಂದು ಏನ ಗೊತ್ತ್ರಿ, ಅವ್ರೆಲ್ಲ ನಮಗ್ ಉಪಕಾರ ಮಾಡೋ ಸಲಿಗೆ ಕೂತಿಲ್ರಿ ಅವ್ರು, ಅವ್ರು ತಮ್ಮ ರೊಕ್ಕ ಗಳಿಸೋ ಸಲ ಕೂತಾರೆ. ಈಗ ಅವ್ರು ಬಿಸ್ನೆಸ್ ಮಾಡಿದ್ರಿ, ಅವ್ರು ನಮ್ಗೆ ಯಾಕೆ ಉದ್ಧಾರ ಮಾಡ್ಬೇಕಾಗಿಲ್ಲ, ನಮ್ಗೆ ಏನು ಉದ್ಧಾರ ಮಾಡ್ಬೇಕಿಲ್ಲ, ನಾವು ಬೆಳೆದಟ್ಟು ನಮ್ಮಲ್ಲಿ ಇದ್ದಷ್ಟು ರೊಕ್ಕ ತಗೋಬೇಕಾಗಿದ್ರಿ. ಈಗೆಲ್ಲಾನು ನಮ್ದೇನು ಇಟ್ಟು ಎಲ್ಲ ಬೆಳೆದಿಗಿಳಿದೇನು ಗೊತ್ತ, ಪೈಲಿಯರ್ ನಮ್ಮ ಹಿಂದೂಸ್ತಾನದಿಂದ ಹೊರದೇಶಕ್ಕೆ ರೊಕ್ಕ ಅಷ್ಟು ಹೋಗ್ತಿಲ್ಲ. ಈಗ ನಾವು ಹೊರದೇಶದಿಂದ ಏನು ತರ್ಸಕ್ಕೆ ಎಲ್ಲ ಕೆಮಿಕಲ್ಸ್ ಎಲ್ಲ ಎಷ್ಟೋ 1,000,000,000 ಕೋಟಿ ರೂಪಾಯಿ ಕೊಟ್ಟರೆ ಹೊರ ಕೊಡ್ಲಿಕ್ಕೆ ಇದ್ದೀವಿ ನಾವು. ಅದ್ರಿಂದ ಏನಾಗ ನಮ್ಗೆ ಸಾಲ ನೆಸಾಲಗದ, ಮತ್ತೆ ನಮಗೆ ಈಗ ಸದ್ಯಕ್ಕಿನ ವಕೀಲ್ತನ ಲೆಕ್ಕ ನೋಡ್ಬೇಕಾದ್ರಿ, ಬಡದಾಡದಾಗ ರಾತ್ರಿ ನಿದ್ದಿನೇ ಹತ್ತಲ್ಲ ಸರ್. ಈಗ ಕೆಲವೊಬ್ರು ರಿಂಗ್ ಫಿಟ್ ಮೆಥಡ್ ಪದ್ಧತಿ ಸರಿಯಲ್ಲ, ಅದರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಬಂದು ಮೇಂಟೈನ್ ಆಗೋದಿಲ್ಲ, ಅದಕ್ಕೆ ಸರಿಯಾಗಿ ಪೋಷಕಾಂಶ ಸಿಗೋದಿಲ್ಲ, ಹಂಗಾಗಿ ಇಳುವರಿ ಹೆಂಗ್ ಬರ್ತದ ಅಂತ ಕೆಲವೊಬ್ರು ಕೇಳ್ತಿರ್ತಾರ. ಅದಕ್ಕೆ ಒಂದು ಪದ್ಧತಿ ಅದರ ಅದು ಈ ರಿಂಗ್ ಫಿಟ್ ಪದ್ಧತಿ. ಫಿಟ್ ನೇಗ್ ಮಾಡೋದ ಉದ್ದೇಶ ಏನಾಗ ಗೊತ್ತಾ, ಮ್ಯಾಗಿಂದು ಗಾಳಿ ಬೆಳಕಾದ ಕೆತ್ತ ಹತ್ತಲ್ರ, ಅಲ್ಲಿ ಮದರ್ ಸೂಪ್ನಿಂದ ಏನೊಂದು ಬರ್ತದ ಅದು ಒಂದೇ ಬರ್ತದೆ, ಅದು ಬರೋರ್ನಿಂದ ಅದು ಬಹಳ ಸ್ಟ್ರಾಂಗ್ ಆಗಿರ್ತಾವ. ಅವು ಓಸು ಕಣ್ಣಿಂದು ಸೇಮ್ ಟೈಮಿಗೆ ಬರ್ತಾವ, ಮತ್ತೆ ಅದ್ರ ಸಲುವಾಗಿ ಅವು ಸೇಮ್ ಗ್ರೋತ್ ಇರ್ತದ, ಸೇಮ್ ಗ್ರೋತ್. ಒಳಗಿರೋರ್ನಿಂದ ಈಗ ಅದು ಹಳಿ ಸಿಸ್ಟಮ್ದಾಗ ಮಾಡ್ತಾರ ನೋಡ್ರಿ ಏನಪ್ಪ ಅಂದ್ರೆ, ಈಗ ಒಂದು ಥೋಡೆ ದಿವಸ ಅದ್ರ ಥೋಡೆ ಮಣ್ಣು ಏರ್ಸರಿ, ಮಣ್ಣು ಯಾಕೆ ಏರ್ಸ್ತಾರಪ್ಪ ಅಂದ್ರೆ ಅವು ಟಿಲರ್ಸ್ ಬರಬಾರ ಬರಬಾರ್ದಂತ. ಮತ್ತೊಂದ್ ಸರ್ತಿ ಮಣ್ಣು ಏರಿಸ್ತಾರ, ಅವ್ ಟಿಲರ್ಸ್ ಗಳು ಹೆಚ್ಚು ಬರ್ಲಿಕ್ಕೆ ಹೆಂಗ್ ಕೊಡ್ತಾ, ಅಲ್ಲಿ ಇದ್ದಿದ್ದು ಪೋಷಕಾಂಶಗಳು ಅವೆಲ್ಲ ತಿಂದು ಕೊಡ್ತಾ ಇದಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ. ಮತ್ ಮುಂದೆ ಏನಾಗ್ತಾವ ಗೊತ್ತ್ರಿ, ಅದು ಸೂರ್ಯನ ಬೆಳಕ ಗಾಳಿ ಸಿಗಲಾರ ಬಿಟ್ಟಿಗೆ ಅವು ತಿಂದು ಹೋಗ್ಬಿಡ್ತಾವ, ಮತ್ತೆ ಇವು ಬೆಳ್ಕೊಡೋದು ಹಂಗ. ಅದ್ರಿಂದ ಇದ್ರ ಇಳುವರಿ ಒಂದ್ ದೊಡ್ಡದು ಒಂದ್ ಸಣ್ಣದು ಇಳುವರಿ ಬರಲ್ಲ, ಈಕ್ವಲ್ ಬರಲ್ಲ.
ಈ ರಿಂಗ್ ಪಿಟ್ ಮೆಥಡ್ ಮಾಡ್ರಿಂದ ಏನಾಗ ಗೊತ್ತ್ರಿ, ಟಿಲ್ಲರ್ಸ್ ಬರ್ಲಾರ್ದಾಗ ಬಂದ್ರೆ ಡಿಪಿ ಹೋತಲ್ಲ, ಅದು ಡಿಪಿ ಹೋಗೋದ್ರಿಂದ ಹೆಚ್ಚು ಟಿಲ್ಲರ್ಸ್ ಬರಲ್ಲ. ಒಂದ್ ಹೊತ್ತಿಗೆ ಅವು ತೆಗ್ಗುಗಳು ಎಲ್ಲ ತುಂಬಿ ತುಂಬಿ ಟಿಲ್ಲರ್ಸ್ ಹೆಚ್ಚು ಬಂದ್ರು, ಒಂದ್ ಸ್ವಲ್ಪ ಏನ್ ಮ್ಯಾನೇಜ್ಮೆಂಟ್ ಮಾಡೋಕ ಬಂದ್ರೆ ಆ ಟೈಮ್ನಾಗೆ ನಿಮ್ಗೆ ಗೊತ್ತ ಬಹಳ ಟಿಲ್ಲರ್ ಟಿಲ್ಲರ್ಸ್ಗಳು ಬಂದು ಬಂದ್ರೆ ಸಣ್ಣ ಏನ್ ಬರ್ತಾವಲ್ರಿ ಅವೇನ್ ಗೊತ್ತ ಕಿತ್ತಿ ಕೊಡ್ತ ನಿಮ್ ದನಗಳು ಹಾಕೋಬೇಕು, ಕಟ್ ಮಾಡ್ಬೇಕು, ಕಟ್ ಮಾಡಿ ಹಾಕೊಂಡ್ರಪ್ಪ ಅಂದ್ರೆ ಅದಕ್ಕೆ ಇದ್ದಿದ್ದೆಲ್ಲ ಫುಡ್ ನಿಮ್ದೇನು ವಾಟರ್ ಗಿಟ್ರದಲ್ಲ ಅದು ದೊಡ್ಡ ನಿದ್ದಿಗೆ ಸಿಗ್ತದ, ಅದು ತಿಂದಿಗೆ ಏನ್ ಕೊಡ್ತಾ ಬೆಳಿತದೆ. ಸರ್ ಕರೆಕ್ಟ್ ಆಗಿ ಅಂದ್ರೆ ಎಷ್ಟು ಕಣ್ಣಿಂದ ಕಬ್ಬು ತುಳಿಬೇಕ್ರಿ, ಎಷ್ಟು ಕಬ್ಬು ತುಳಿಬೇಕು ಸರ್? ನೋಡ್ರಿ, ಕಬ್ಬಿಂದ ಪೈಲೆ ಬೀಜ ಸೆಲೆಕ್ಷನ್ ಮಾಡೋದಾಗೆ 8-9 ತಿಂಗಳು ಲಾವಣಿ ಮಾಡಿದ ಕಬ್ಬಿನ ಬೀಜ ಸೆಲೆಕ್ಷನ್ ಮಾಡೋದು. ನೀವು ಏನ್ ಕೊಡ್ತಾ ಇದು ಹಳಿಗದ್ದಿದ್ದು ಅದಗದ್ದಿದ್ದು ಅಥವಾ 12 ತಿಂಗಳಾಗಿದ್ದು ದನ ತಿಂದಿದ್ದು ಅದು ತಿಂದು ತಂದಿರಪ್ಪ ಅಲ್ಲಿ ಜರ್ಮೇಷನ್ ಬರಲ್ಲ. ಈಗೇನ್ ಗೊತ್ತಾ ಜರ್ಮೇಷನ್ ಬರೋದು ಕಬ್ಬಪ್ಪ ಅಂದ್ರೆ ಏನ್ ಗೊತ್ತಾ, ಲಾವಣಿ ಮಾಡಿದ್ದು 8-9 ತಿಂಗಳದು ಕಬ್ಬು ಇರ್ಬೇಕದು. ಅದು ತಂದ ನಂತರ ಹೆಂಗ್ ಗೊತ್ತಾ, ಮತ್ತೆ ನೀವು ಬಹಳಷ್ಟೇ ಇದು ಮಾಡ್ತಿರಪ್ಪ ಅಂದ್ರೆ ತೆಳಗಡೆ ಒಂದ್ ಮಳ 2 ಮಳ ಬಿಟ್ಟು ಒಂದ್ ಮಳಾರ ಬಿಡ್ಬೇಕು ಅಲ್ಲಿ ಕಣ್ಣಿನಿಂದ ಏನ್ ಗೊತ್ತಾ ಅದು ಜರ್ಮೇಷನ್ ಸರಿಯಾಗಿ ಬರಲ್ಲ. ಅದ್ರ ಮುಂದಿಂದ ಏನ್ ಗೊತ್ತಾ ಏನ್ ಗೊತ್ತಾ ತೋಡು ಮತ್ತೆ ಮ್ಯಾಗಿಂದ ಒಂದ್ ಏನ್ ಗೊತ್ತಾ ಒಂದ್ ಫೀಟ್ ಬಿಟ್ಟು ಅವು ಏಸ್ ಕಣ್ಗೋ ತೊಗೊಂಡ್ರಪ್ಪ ಅಷ್ಟು ಫುಲ್ ಜರ್ಮೇಷನ್ ಬರ್ತಾವ. ಎಷ್ಟು ಕಣ್ಣಿಂದ ಕಬ್ಬು ತೊಡ್ಬೇಕು ಸರ್? ಈಗ ನೋಡ್ರಿ, ಸ್ವಲ್ಪ ಲೇಬರ್ ಗಿಬರ್ದ ಲೆಕ್ಕ ಹಾಕಿದ್ರಪ್ಪ ಅಂದ್ರೆ ಅದಕ್ಕೆ ಒಂದ್ ಸೀಸನ್ ಅದರಿ. ನೀವು ಬ್ಯಾಸಿಗಿದಾಗ ಹಸಿರಪ್ಪ ಅಂದ್ರೆ ಏನ್ ಕೊಡ್ತಾ ಅದು ಒಂದ್ ಕಣ್ಣಿಂದ ಹಸಿರಪ್ಪ ಅಂದ್ರೆ ಕೊಡ್ತಾ ಅದು ಒಣಗ್ತದ. ಯಾಕೆ ಒಣಗದಪ್ಪ ಅಂದ್ರೆ ಬಿಸಿಲು ಹೆಚ್ಚಿರ್ತಾರಿ, ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಏನಾದ್ರು ಕೊಡ್ತೀರಿ ಏನದ ಅದ ಒಂದು ಕಣ್ಣು ಸ್ವಲ್ಪ ಒಳಗೆ ಹೋಗಿರ್ತದ ಮ್ಯಾಗಿಂದ ಹೆಂಗ್ ಕೊಡ್ತದ ಇದಿರ್ತದ ಅದು ಮ್ಯಾಗಿಂದ ಎಲ್ಲ ಒಣಕೋತ ಹೋಗ್ತದ. ಅಟ್ರೊಳಗೆ ಅದು ಜರ್ಮೇಷನ್ ಬತ್ತು ಬರ್ತದ ಬರ್ಲಿಲ್ಲಪ್ಪ ಅಂದ್ರೆ ಕೊಡ್ತಾ ಅದು ಗ್ಯಾಪ್ ಆಗ್ತದೆ. ಅಂತ ಟೈಮ್ನಾಗ ಎರಡು ಕಣ್ಣು ತುಳಿಯೋದು, ಎರಡು ಕಣ್ಣು ತುಳಿಯೋದಾಗ ಏನಾದಪ್ಪ ಅಂದ್ರೆ ಎರಡು ಕಣ್ಣಿಂದು ಅಡ್ಡಿರ್ತದ, ಅದೇನು ಒಟ್ಟಿ ವರ್ಟಿಕಲ್ ಇರಲ್ರ ಹಿಂಗ ಅಡ್ಡಿರ್ತದ. ಅಡ್ಡಿರೋದ್ರಿಂದ ಎರಡು ಕಣ್ಣು ಕೊಡ್ತಾ ಮಣ್ಣ ಮುಚ್ಚಿರ್ತಾವ, ಮುಚ್ಚಿ ಮತ್ತೆ ಮಣ್ಣಾದ್ರೂ ಮುಚ್ಚಬೇಕಾದ್ರೂ ಕೊಡ್ತಾ ಬಹಳ ಮಣ್ಣು ಇರಬಾರ್ದ್ರಿ ಅದ್ರ ಮ್ಯಾಗ ಸ್ವಲ್ಪ ಒಂದ್ ಏನ್ ಕೊಡ್ತಾ ಒಂದ್ 2 ಡೋರಿ 8 ಡೋರಿ ಕಬ್ಬ ಕಂಡಿರಬಾರ್ದು ಅಷ್ಟೇ, ಆ ತರ ಮಣ್ಣು ಇರ್ಬೇಕು. ಅಟ್ಟಿತ್ತಪ್ಪ ಅಂದ್ರೆ ಕೊಡ್ತಾ ಫುಲ್ ಜರ್ಮೇಷನ್ ಬರ್ತದೆ. ಮತ್ತೆ ಎರಡು ಕಣ್ಣಿಂದ ಇದ್ದು ಅಪ್ಪ ಅಂದ್ರೆ ಕೊಡ್ತಾ ಎಡ್ಕ ಬಳಕ ಬರಂಗ ಕಣ್ಣು ಇಟ್ಕೊಳ್ಬೇಕು, ಒಂದ್ ಕಣ್ಣು ಮ್ಯಾಗ ಒಂದ್ ಕಣ್ಣು ಕೆಳಗ್ ಮಾಡ್ಬಾರ್ದು. ಅದ್ ಕೆಳಗಿನ ಕಣ್ಣು ಮತ್ತೆ ನಾಟಿ ಮಾಡಿ ಮತ್ತೆ ಬರ್ಲಿಕ್ಕಾಗಿ ಸೈಡಿಗೆ ಬತ್ತಪ್ಪ ಅಂದ್ರೆ ಗೊತ್ತಾ ಎರಡು ಈಕ್ವಲ್ ಆಗಿ ಗ್ರೋತ್ ಆಗ್ತದೆ. ಮಳೆಗಾಲದಾಗಾದ್ರೆ ಎಷ್ಟು ತುಳಿಬೇಕ್ರಿ, ಬ್ಯಾಸಿಗೆ ಟೈಮ್ನಾಗಾದ್ರೆ ಎಷ್ಟು? ಅದೇ ಬ್ಯಾಸಿಗೆ ಟೈಮ್ನಾಗಾದ್ರೂ ಏನಾದ್ರು ಕೊಡ್ತಾ ಈ ಕಬ್ಬಿಂದು ಸೆಲೆಕ್ಷನ್ ಮಾಡೋದಂತೂ ಹಂತದ ಮಾಡಬೇಕು. ಅದಾದ ನಂತರ ಏನಾದ್ರು ಕೊಡ್ತಾ ನೀವು ಅದು ಕಡಿ ಹಚ್ಚಬಾರ್ದ್ರಿ, ಅವಾಗ ಬ್ಯಾಸಿಗೆದಾಗ ಅಡ್ಡೆ ಹಚ್ಚಬೇಕು. ಒಂದ್ ಪಿಟ್ಟಿಗೆ ಎಷ್ಟು ಹಚ್ಬೇಕು? ಒಂದ್ ಪಿಟ್ಟಿಗೆ ಏನ್ ಗೊತ್ತಾ ಅಂದ್ರೆ ಎರಡು ಕಣ್ಣಿಂದ ಗೊತ್ತಾ 15-18 ಈ ತರ ಹಚ್ಬೇಕ್ರಿ. ನೀವು ಅದು ಬಿಲ್ಕುಲ್ ಏನ್ ಕೊಡ್ತಾ ತೆಳಗಿನ ಕಬ್ಬು ಆಗ ಹಚ್ಚಲಿಲ್ಲ 15 ಹಚ್ಚಿದ್ರು ನಡೀತ. 15-30 ಕಣ ಆದವರು, 30 ಕಣದ ಹೆಂಗ್ ಗೊತ್ತಾ ಸರಿಸೋದ ನಿಮಗೆ ಬಂದಿಲ್ಲ ಅಂದ್ರೆ 40 ಕಬ್ ಆಗ್ಯಾದ. ಈ 4 ಕಣ್ಣೇನು ಆದ್ರೆ ಎಷ್ಟು ಹಚ್ಬೇಕು? ಒಂದ್ ಕಣ್ಣಿಂದ ಆದ್ರೆ 40 ಕಬ್ ತಗೋಬೇಕು, 40 ಕಣ್ಣು ಸಾಕು. ಮತ್ತೆ ಅದು ಒಂದ್ ಕಣ್ಣಿಂದ ಒಂದ್ ಕಬ್ ಏನ್ ಕೊಡ್ತೀರಿ 40 ಕಬ್ ಅದು ಒಂದ್ ಪಿಟ್ನಾಗ. ಒಂದ್ ಕಬ್ ನೀವು ಖಾಲಿ ಏನ್ ಗುರ್ತಾ 2-3 ಕಿಲೋದೇ ಐತಪ್ಪ ಅಂದ್ರೆ ಗುರ್ತಾ 100 ಟನ್ ಆಗ್ತದೆ. ಒಂದು ಈ 5 ಮತ್ತು 3 ಇಟ್ಟರಪ್ಪ ಅಂದ್ರೆ 1245 ಫಿಟ್ಸ್ ಆಗ್ತಾವ ಒಂದ್ ಎಕರೆ. ಆ ಲೆಕ್ಕದಿಂದ ಹೆಂಗ್ ಗುರ್ತಾ ನಿಮ್ 100 ಟನ್ ಈಸಿ ರೀಚ್ ಆಗ್ತಾರೆ. ಮತ್ತೆ ನೀವು ಸ್ಲೋ ಮೇಂಟೈನ್ ಮಾಡ್ರಿ, ನನ್ನ ಬಲ್ಲಿ ವಾದ್ರ ಸಿಗುತ್ತೀರಿ 5 ಕಿಲೋ ತನಕ ಇತ್ತು. ಆ 5 ಕಿಲೋ ಮೇಂಟೈನ್ ಮಾಡ್ರಿ ಬಂದು 150 ಟನ್ ತನ ಆಗ್ತಾರೆ. ಅಂದ್ರೆ ಅದು ಎಲ್ಲ ತರನು ಆ ತರ ಆಗಲ್ಲ ಅಂದ್ರೆ ನಾವು 100 ಟನ್ ಬೆಳೆದ್ರೆ ಮ್ಯಾಕ್ಸಿಮಮ್ ಬೆಳೆದಂಗ ಐತ್ರಿ. ಈಗ 15-20 ಟನ್ ಬೆಳೆಯೋದ್ನ ನಾವು 100 ಹೋಗಿ ಮುಡಿದಪ್ಪ ಅಂದ್ರೆ ಎಷ್ಟು ಬೇಕಾದ್ರೆ. ಸರ್ ನಿಮ್ಮಲ್ಲಿ ಏನೇನ್ ಸೈಜ್ ನಾಗ ಆಗ್ರಿ ಪಿಟ್ಗಳು? ನಮ್ಮಲ್ಲಿ ಇದ್ದಿದ್ದಂಗ ಗೊತ್ತಾ 5-3 ಅದರಿ, ಮತ್ತೆ 3-8 ಅದ್ರಿ. ಸಾಲಿನ ಸಾಲಿಗೆ 8, ಮತ್ತೆ ಸಾಲಿನ ಸಾಲಿಗೆ 5 ಅದ, ತೆಗಿನಿಂದ ತೆಗ್ 3 ಅದ. ಈ ತರ ಸಿಸ್ಟಮ್ ಮಾಡ್ಕೊಂಡ್ರಿ. ಮತ್ತೆ ಇದ್ರಲ್ಲಿ ಬೆಸ್ಟ್ ಅಂದ್ರೆ ಯಾವ್ದು ಸರ್? ನೀವು ಇದು ಮಾಡೋದೇ ಬೆಸ್ಟ್ ರೀ, 3-5 ರೀ. 3-5 ಮಾಡೋದೇ ಬೆಸ್ಟ್ ರೀ. ಅಗರ್ ಒಂದ್ ಹೊತ್ತಿಗೆ ಇಂಟರ್ ಕ್ರಾಪ್ ಮಾಡ್ಕೋತೀರಿ ಅದು ನೀವು 8-10 ಇಟ್ಟರು ನಡೀತದೆ. 8-10 ಅದ್ರ ಹೆಂಗ್ ಕೊಡ್ತಾರೆ ಸೀಸನ್ ವೈಸ್? ನೀವು ಮಳೆಗಾಲದಾಗ ಹಸಿರಪ್ಪ ಅಂದ್ರ ಉದ್ದ ಹೆಸರ ಸೋಯಾಬೀನ್ ಹಿಂಗೇನಾರ ಮಾಡ್ಕೋಬಹುದು. ಅಥವಾ ಮುಂದೆ ಬಂದಿರಪ್ಪ ಅಂದ್ರ ಮೊಟ್ಟೆ 3 ಹಿಡಿದು 4 ತಿಂಗಳ ಬೆಳಿ ಏನದ ಅದು 10 ಟೈಮ್ ಹಿಡಿದೆ ಸ್ಟಾರ್ಟ್ ಮಾಡೋಕದು. ನೀವು ನಡವರಕ್ ಬಂದ್ ಸ್ಟಾರ್ಟ್ ಮಾಡ್ರಪ್ಪ ಅಂದ್ರೆ ಆಗಲ್ಲ. ಅದು 10 ರೊತ್ತಿಗೆ ಇವತ್ತು ಕಬ್ಬು ಹಸಿರಲ್ಲ ಆಯ್ತು, ನಾಳೆಗೆ ಏನ್ ಗೊತ್ತಾ ಅದು ಮತ್ತೊಂದ್ರು ಮಾಡ್ಲಿಕ್ಕೆ ಚಾಲು ಮಾಡೋದು. ಅವಾಗ ಏನ್ ಗೊತ್ತಾ ಅದ್ರ ಕೂಡ ಗ್ರೋತ್ ಆಕಿ ಅನ್ನೋದು ಗೊತ್ತಾ ನಿಮ್ ಮೂರ್ನಾಲ್ಕು ಅದು ಎಲ್ಲ ಕಟಾವ್ ಆಗ್ಬಿಡ್ತೀರಿ. ಮತ್ತೊಂದ್ ಏನ್ ಗೊತ್ತಾ ನಿಮ್ಗೆ ಇದಕ್ಕೆ ಕಬ್ಬಿಗೆ ಅನುಕೂಲ ಆತರ ಅದಕ್ಕೆ. ಈಗ ದ್ವಿದಳ ಧಾನ್ಯ ಹಸಿರಪ್ಪ ಅಂದ್ರೆ ಅದ್ರ ಬೇರೆ ಸಾರ್ವಜನಿಕ ಏನದು ಕೊಡ್ತೀರಿ ಅದ್ರ ಬೇರುಗಳದಾಗಿರೋದ್ರಿಂದ ಕಬ್ಬಿಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಒಂದ್ ರೀತಿ ನೀವೇನು ಕೊಡ್ತಾ ಅದು ಖಾತಾ ಕೊಟ್ಟಂಗೆ. ಸರ್ ಈಗ ಕಬ್ಬು ಕಟಾವ್ ಆದ್ಮೇಲೆ ಎರಡನೇ ಕುಳಿಗೆ ಏನ್ ಬಿಡ್ತಾರಲ್ಲ ಸರ್, ಅವಾಗ ಏನೇನ್ ಮೇಂಟೈನ್ ಮಾಡ್ಬೇಕಾಗ? ಅವಾಗ ಏನ್ ಮಾಡ್ಬೇಕು ಹೊಸ ಪದ್ಧತಿದಾಗ ಮತ್ತೆ ಈಗ ಆದರ್ಶಕ್ಕಿಂತ ಈ ವರ್ಷದಾಗ ಏನ್ ಮಾಡ್ಬೇಕಂತ ಗೊತ್ತೀರಿ? ಕಟಾವ್ ಆದ ನಂತರ ಯಾವ ಸಾಲ್ನ ಕಬ್ಬದ ಅದ ಅಷ್ಟೇ ಓಪನ್ ಮಾಡೋದ್ರಿ. ಬಾರಿ ಸಾಲದಾಗೆಲ್ಲ ಅದು ರೌದಿ ಅಲ್ಲೇ ಸ್ಟಾಕ್ ಇಡೋದು, ಅದು ಸೂರ್ಯನ ಬೆಳಕ ಭೂಮಿ ಹೋಗ್ಬಾರ್ದು. ಈ ಇದೀಟೆ ಸಾಲೇನ್ ಓಪನ್ ಮಾಡಿ ನೀವೇನ್ ರೂಟ ರೂಟೋಮೀಟರ್ ಹೊಡಿತಿರುವ ಅಥವಾ ಅದು ಕಟ್ ಮಾಡೋದ್ ಮಷಿನ್ ಬಂದಲ್ಲಿ ಇವತ್ತು
ಹಂಗ್ ಮಾಡಿ ಗುರ್ತ ಆ ಸಾಲದಾಗ ಅಷ್ಟೇ ನೀರ್ ಕೊಡ್ಬೇಕು, ಬೇರೆ ಸಾಲದಾಗ ಕೊಡೋದು ಅವಶ್ಯಕತೆ ಇಲ್ಲ. ಅದ್ರಿಂದ ನಿಮ್ದು ನೀರಿನ ಉಳಿತಾಯ ಆಗ್ತಾರಿ. ಮತ್ತೊಂದ್ ಹೆಂಗ್ ಗುರ್ತ, ಇದ್ರೊಳಗೆ ಬಾಜು ಬಾಜು ನೀರ್ ಹೋಯ್ತಪ್ಪ ಅಲ್ಲಿ ತೇವಾಂಶ ಹೆಚ್ಚಾಗ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಡೆವಲಪ್ ಆಗ್ತಾವ. ನಿಮ್ ಎರಿಹುಳ ಈಗ ನೀವು ಇಂಥದೆಲ್ಲ ಫುಡ್ ಹಾಕಿರ್ತೀರಿ ಒಳಗ, ಅಲ್ಲೆಲ್ಲ ಎರಿಹುಳದೆಲ್ಲ ಉಪಯೋಗ ಆತಾವ್ರಿ. ಆ ಎರಿಹುಳ ಉಪಯೋಗ ಆಗ್ರಿಂದ ಏನ್ ಗುರ್ತ, ಅದು ಭೂಮಿ ಸಲ್ಡ್ ಮಾಡ್ತದ. ನೀವು ಕೊಟ್ಟಂತ ನೀರ್ ಏನ್ ಗುರ್ತ ಡಿಪಿ ಹೋಯ್ತದ, ಮತ್ತೆ ಗಾಳಿ ಹೋಗ್ತದ ತೂತು ಮುಖಾಂತರ. ಮತ್ತೆ ಅದ್ರದ್ದು ಏನ್ ಗುರ್ತ, ಎರಿಹುಳದ ವೇಸ್ಟ್ ಏನ್ ಗುರ್ತ ನಿಮ್ಗೆ ಭೂಮಿಗೆ ಈ ಕಬ್ಬಿ ಖತಾಗಿ ಪರಿವರ್ತನೆ ಆಗ್ತದ. ಅಷ್ಟೆಲ್ಲ ಅನುಕೂಲ ಆಗ್ತದೆ. ನೀವು ಆತರ ಮಾಡ್ಕೋತ ಹೋದ್ರಪ್ಪ ಅಂದ್ರೆ ನೀವು ಬಜಾರ್ದಂತ ತಂದು ನೀವು ಹಾಕದೇ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬೆಳಿತೀವಿ. ಈಗ ನ್ಯಾಚುರಲ್ ಏನೇನು ಕೊಡ್ತೀರಿ, ಈಗ ನೀವು ಗುಡ್ಡಗಾಡ್ದಾಗ ಎಲ್ಲ ನ್ಯಾಚುರಲ್ ಆಗಿ ಬೆಳಿತಾವ್ರಿ. ಈಗ ಗುಡ್ಡದಾಗ ಒಂದು ಮೈನ್ ಗಿಡದಪ್ಪ ಅಂದ್ರೆ ಅಲ್ಲಿ ಮೈನ್ ಕೈ ಆತಪ್ಪ ಅಂದ್ರೆ ಆತಪ್ಪ ಅಂದ್ರೆ ಅದಕ್ಕೆ ಯಾಕಪ್ಪ ಅಂದ್ರೆ ಅದಕ್ಕೆ ಬೆದರೇ ಕಾರಣ. ಮತ್ತೆ ಅದ್ರ ಬಿದ್ದಿದಂತ ತ್ಯಾಜುಗಳೇನ್ ಗುರ್ತ ಭೂಮಿಗೆ ಹೋಗಿ ಮರುಪೂರ್ವಕ ಹಾಕಿ ಅನ್ನೋ ಗುರ್ತ, ಅದೇ ಫುಡ್ ಹಾಕಿ ಅನ್ನೋ ಗುರ್ತ, ಅದಕ್ಕೆ ಅನುಕೂಲ ಆಗ್ತದ. ಮತ್ತೆ ಅಲ್ಲಿ ನಮ್ಮಂತ ಮಂದಿ ಹೋಗಿ ಡಿಸ್ಟರ್ಬ್ ಮಾಡಲ್ಲ, ಇಲ್ಲಿ ನಾವೇ ಡಿಸ್ಟರ್ಬ್ ಮಾಡ್ರೆ ಒಟ್ಟು ಹೋಗ್ತಾರ. ಸರ್, ಮುಖ್ಯವಾಗಿ ಈ ರಿಂಗ್ ಫಿಟ್ ಮೆಥಡ್ ಕಬ್ಬಿನಲ್ಲಿ ಗಮನದಲ್ಲಿಟ್ಟ ಅಂಶಗಳೇನ್ ಸರ್ ಕೇರ್ ಮಾಡೋದು? ಮೇಲ್ ಮತ್ತೊಂದು ಕೇರ್ ಮಾಡಪ್ಪ ಅಂದ್ರೆ, ನೀವು ಯಾವಾಗ ಕಬ್ ಹಸ್ತಿರಲ್ಲ ಆ ಪಿಟ್ನಾಗ ಮಣ್ಣು ಹೋಗ್ಲಾರ್ದಂಗ್ ಮೇಂಟೈನ್ ಮಾಡೋ. ನೀರಿನ ಮುಖಾಂತರ ಮಣ್ಣು ಹೋಗ್ತಾರ. ಹೆಚ್ಚು ಮಣ್ಣು ಹೋಯ್ತಪ್ಪ ಅಂದ್ರೆ ಜರ್ಮೇಶನ್ ಸರಿಯಾಗಿ ಉಚ್ಚಬಿಡುತ್ತೆ, ಜರ್ಮೇಶನ್ ಸರಿಯಾಗಿ ಬರಲ್ಲ. ಅಲ್ಲೊಂದ್ ಇಲ್ಲೊಂದ್ ಕಬ್ ಬರ್ತದ, ನಿಮ್ಗೆ ಏನ್ ಅನಿಸ್ತದ ನಡಿ ರಿಂಗ್ ಫಿಟ್ ಆಗಿಲ್ಲ. ನಾವು ಮಾಡೋ ಮೆಥಡ್ ತಪ್ಪಾಗ್ರಿಂದ್ರ ಇಲ್ಲ. ಇಲ್ಲಿ ಈ ರಿಂಗ್ ಪಿಟ್ನಾಗ ಏನು ಅನುಕೂಲ ಏನಾದ್ರು ಕೊಡ್ತೀರಿ? ಒಂದು ಕಬ್ ಸಾಕಷ್ಟು ಹೊಳ್ತ, ಮತ್ತೆ ಈ ರಿಂಗ್ ಪಿಟ್ನಾಗ ಎಷ್ಟು ಹೈಟ್ ಬೆಳಿತದೆ ಕಬ್ಬ, ಈ ನಿಮ್ ಜನರಲ್ ಇದ್ರಾಗ ಅಷ್ಟು ಹೈಟ್ ಬರಂಗಿಲ್ಲ. 15 ಫೀಟ್ ವರೆಗೂ ಹೋಗ್ಬೋದು, 15-20 ಫೀಟ್ ತಗೊಂಡು ಹೋಗ್ತಾರ. ನೀವು ಚಲೋ ಮೇಂಟೈನ್ ಮಾಡ್ರಿ. ಈಗ 20 ಫೀಟ್ ಇತ್ತಪ್ಪ ಅಂದ್ರೆ ಅಂತದ್ ಹೆಂಗ್ ಕೊಡ್ತಾನೆ, ಕನಿಷ್ಠ ಅಂದ್ರೆ 3-4 ಕಬ್ ಅದು ಅವು. ಹೌದು ಸರ್, ಒಂದೇ ಕಬ್ಬ ನಾಲ್ಕು ಕಬ್ ಮತ್ತೆ 4 ವೇಟ್ ಹತ್ತದ, 4 ಜಾಯಿನ್ ಹತ್ತಲ್ರಲ್ಲಿ ಈ ತರ ಇದ್ರಿ ನೋಡ್ರಿ. ಇದು ಕಬ್ ಹೆಂಗ್ ಇದಕ್ಕೇನಪ್ಪ ಅಂದ್ರೆ, ಇದು ಸ್ಟೇಟ್ ಹೋಗಾರ ನಿಂತ ಗೊತ್ತಿ, ಈಗ ಹೈಟ್ ಹೆಚ್ಚಲ್ರಿ, ಈಟ್ ಹೈಟ್ ಆಗಲ್ಲ ಈಗ ನೀವು ಈ ಇದ್ರಾಗ. ಹೌದು ಸರ್. ಮತ್ತೆ ಇದು ಏಟ್ ಹೈಟ್ ಆಗ್ತದ, ಏಟ್ ದಪ್ಪ ಆಗ್ತದ, ಮತ್ತೆ ಅದ್ರ ಗಾತ್ರ ಪ್ರಕಾರ ಅದಕ್ಕೆ ವೇಟ್ ಆಗ್ತದ. ಮತ್ತೆ ನೋಡ್ರಿ, ಮಂದಿ ಎಲ್ಲ ಹೆಂಗ್ ಗೊತ್ತಿರ, ಆ ಸ್ಪ್ರೇ ಮಾಡು, ಈ ಸ್ಪ್ರೇ ಮಾಡು, ಕದು ಹೊಡಿ, ಕಿದು ಹೊಡಿ ಅಂತ ಏನೇನು ಹೇಳ್ತಾರ್ರಿ. ಅದು ನಾವಂತೂ ಅದಕ್ಕೆ ನೋಡ್ಲಿಕ್ಕೆ ಹೋಗಲ್ಲ, ಅದು ಹೊಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಏನ್ ಇಟ್ಟು ಇಟ್ಟು ಹುಲ್ಲಾಗಲ್ಲದಂಗ ಇಟ್ಟು ಮೇಂಟೈನ್ ಮಾಡ್ತೇವೆ ಅಟ್ಟೆ, ಅದ್ ಬಿಟ್ಟು ಮತ್ತೊಂದ್ ಏನು ಮಾಡ್ಕೋ. ಸರ್, ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳೆದಂತ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ನೋಡ್ರಿ, ಸಾವಯವದಾಗ ಬೆಳೆದ್ರಿಂದ ಖರ್ಚಂತೂ ಕಮ್ಮಿ ಆಗ್ಯಾವ್ರಿ. ನಾವು ಭೂಮಿ ಸಾವಯವ ರೀತಿನಿಂದ ತಯಾರು ಮಾಡಿದಪ್ಪ ಅಂದ್ರೆ ನನ್ನ ಬಳಿ ಹೊಲ್ದಾಗ ಬೆಳಿ ಅದಲ್ರಿ. ಇದು ನೋಡ್ಲಿಕ್ತಾರ ನಡೆಯಪ್ಪ ಇವ್ರಿ, ನಿಮ್ ತಲೆಗೆ ಏನದ ಸಾವಯವದಾಗ ಬೆಳಿನೇ ಬರಲ್ಲ ಅಂತ ನಿಮ್ ತಲೆಗೆ ಅದ. ಇಲ್ಲಿ ಅದಲ್ರಿ, ಇಲ್ಲಿ ಪ್ರೆಸೆಂಟ್ದಾಗ ಅದ ನಮ್ಮ ಮನೆಯಾಗ 100%. ಅದ ಬೆಳಿನೂ ಅದ ನಿಮ್ ಮೇಲೆ, ಮತ್ತೆ ನಾವು 100% ಏನ್ ಗುರ್ತ ಸಾವಯವ ಮಾಡಿದ್ವಿ. ಇದ್ರ ಯಾವ ತರದ್ದು ನೀವು ಬೇಕಾದಂತ ಸೈಂಟಿಸ್ಟ್ ಬಂದಕ್ಕೆ ಚೆಕ್ ಮಾಡಕ್ಕದ್ರಿ. ಇದ್ರ 1% ಕೆಮಿಕಲ್ ಬಂತಪ್ಪ ಅಂದ್ರೆ ನೀವು ನೀವು ಹೇಳ್ದಂಗೆ. ಯಾಕಂದ್ರೆ ಕೆಲವು ಮಂದಿ ಹೇಳವತ್ ನಿಂಗ್ ಕೊಡ್ತಾ ಹೇಳ್ತಾರೋ ಒಂದು ಮಾಡ್ತಾರ ಅದು ಯಾಕೆ ಮಾಡ್ತಾರಪ್ಪ ಅಂದ್ರೆ, ಅವ್ರಿಗೆ ಬರ್ತಾ ಬರ್ತಾ ಕೊಡ್ತಾ ಅದು ಬೆಳಿ ನೋಡ್ರದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಏನೋ ಇದ್ರಾಗ ಆಗಂಗ್ ಕಾಣಿಸಲ್ಲಪ್ಪ ಅಂತ ಅನ್ಕೊತ ಮತ್ತೆ ಬೇಜಾರ್ ಕೊಡ್ಕೊ, ಮತ್ತೆ ಏನ್ ಗೊತ್ತ ಕೆಮಿಕಲ್ಸ್ ತಂದು ಹಾಕಿ ಇದು ಮಾಡ್ತಾರೆ, ರೊಕ್ಕನು ಹಾಳು ಮಾಡ್ಕೊತಾರೆ, ಬೆಳಿನೂ ಹಾಳು ಹೆಸರು ಹಾಳಾಗ್ತದ. ಮತ್ತೆ ಬೆಳಿಗ್ ಏನ್ ಕೊಡ್ತಾ ವಯಸ್ಸು ಇರ್ತದ್ರಿ, ಆ ವಯಸ್ಸಿನ ತಕ್ಕಂತ ಟ್ರೀಟ್ಮೆಂಟ್ ಮಾಡ್ಬೇಕು. ನೀರ್ ಎಷ್ಟು ಈಗ ಮುದುಕಗೆ ಏನ್ ಕೊಡ್ತಾ ಹಾಲು ಕೊಟ್ರೆ ಉಪಯೋಗ ಆಗಲ್ಲ. ಈಗ ನೀವು ಈ ಕಬ್ಬಿಗೆ ಬೇಕಾದಷ್ಟು ನೀರೇ ನಿಂದ್ರಿಸಿದ್ರೆ ಅದು ಅದು ತೊಂಬಲ್ಲ. ಅವಾಗ ಯಾವಾಗ ಯೌವನ್ ಇರ್ತದ, ಆ ಯೌವನ್ ಪೀರಿಯಡ್ ದಾಗ ಅದಕ್ಕೆ ಸಫಿಸಿಯಂಟ್ ಖಾತ, ಮತ್ತೆ ನೀವು ನೀರ್ ಹಾಕದ್ರೆ ಅದು ತೋಡ್ ಏನ್ ಕೊಡ್ತಾ ಬೆಳದಕ್ಕೆ ಏನ್ ಕೊಡ್ತಾ ನಿಮ್ಗೆ ಇದಾಗ್ತದೆ. ಸಣ್ಣದಿದ್ದಾಗನು ಕಡಿಮೆ ನೀರ್ ಕೊಡ್ಬೇಕು, ಹೆಚ್ಚು ದೊಡ್ಡ ವಯಸ್ಸಾದಾಗನು ನೀರ್ ಕಮ್ಮಿ ಕೊಡ್ಬೇಕು, ಹೆಚ್ಚು ನೀರ್ ಕೊಡಬಾರ್ದು. ಮತ್ತೆ ಎಲ್ಲಕ್ಕಿಂತ ಮೇನ್ ಕಾರಣ ಬಂದ್ರೆ ಏನ್ ಗೊತ್ತ, ನೀರ್ನೇ ನಿಂದ್ರಿಸೇಬಾರ್ದು. ಯಾವುದೇ ಬೆಳಿ ಏನ್ ಕೊಡ್ತಾ ನೀರ್ನೇ ನಿಂತಪ್ಪ ಅಂದ್ರೆ ಅದ್ರ ಬೆಳವಣಿಗೆ ಬಂದ್ ಆಗ್ಬಿಡ್ತದ, ಅಲ್ಲಿ ಆಹಾರ ತಯಾರಿಸೋ ಪದ್ಧತಿನೇ ನಿಂತು ಹೋಗ್ಬಿಟ್ಟಿರ್ತದ. ಸರ್, ನೀವ್ ಹೇಳೋ ಪ್ರಕಾರ ಹರಿ ನೀರ್ಗಿಂತಲೂ ಡ್ರಿಪ್ ಸಿಸ್ಟಮ್ ಮಾಡೋದು ಒಳ್ಳೇದಂತ ಹೇಳ್ತಾರೆ. ಡ್ರಿಪ್ ನಾಗ ಏನತ್ತದ, ಹರಿ ನೀರಾಗ ಏನ ಕೊಡ್ತದ ಅಂದ್ರೆ ಹರಿ ನೀರ್ ಏನ್ ಕೊಡ್ತಾ ಹರಿದ ಬಳಕ ಭೂಮಿ ಹೊಲ್ಕೊಂಡು ಬಿಡ್ತಾರೆ. ಅವಾಗ ಏನಾದ್ರೆ ಗುರ್ತಿರಿ, ಗಾಳಿ ಒಳಗೆ ಹೋಗಂಗಿಲ್ಲ, ಬೇರುಗಳಿಗೆ ಅದು ಎಲ್ಲ ಗಾಳಿ ಸಿಗಂಗಿಲ್ಲ. ಅದು ಎಲ್ಲಿ ತನ ಸೂರ್ಯನ ಬೆಳಕ ಗಾಳಿ ಹತ್ತಿ ಅದು ಬಿರಿಕೇನ್ ಬಿಡಲ್ಲ, ಸೀಳಲ್ಲ, ಅಲ್ಲಿ ತನ ಗುರ್ತಾ ಅಲ್ಲಿ ಫ್ರೂಟ್ ಪ್ರೊಡಕ್ಷನ್ ಆಗಲ್ಲ, ನಿಂತು ಬಿಡ್ತದೆ. ಎರಿಬಿಡಿ ಬಿಟ್ರೆ ಒಳ್ಳೆ ಗುರ್ತಾ ಅದು ಆಗ್ತದೆ. ಅದ್ರ ಸಲುವಾಗಿ ನೀವು ಫ್ಲಡ್ ನಿಂದಾಗ ಒಂದು ಹೊತ್ತಿ ಮಾಡದೇ ಇತ್ತು. ನಿಮಗೆ ಒಂದ್ ರೋದಾಗ ಏನ ಗುರ್ತಾ ನೀರ್ ಹಾಕಿಸ್ಬೇಕು, ಒಂದ್ ರೋ ಖಾಲಿ ಇಡಬೇಕು. ಅದ್ರಿಂದ ಏನಾಗ್ತದೆ ಗುರ್ತಾ, ಅವು ಎರಡೂ ವರ್ಕ್ ಆಗ್ತಿರ್ತಾವ. ಮತ್ತೆ 8 ದಿನ 10 ದಿನ ನಿಮ್ಗೆ ಯಾವಾಗ ಪಿರಿಯಡ್ ಬರ್ತದೆ, ಈ ರೋನಾಗ ಏನ್ ಕೊಡ್ತಾ ಏನ್ ಕೊಡ್ತಾ ಖಾಲಿ ಇಡ್ಬೇಕು, ಆ ರೋಡಿಗೆ ನೀವು ನೀರ್ ಬೆಳೆಸ್ಬೇಕು. ಅಲ್ಲಿ ಬೆಳೆ ನೀರ್ ಸರಿಯಾಗಿ ಬೆಳೀತದ, ಎರಡನೇ ಗುರ್ತ ನಿಮ್ ನೀರಿನ ಪೂರೈಕೆ ಕಮ್ ಆಗ್ತದ, ಮತ್ತೆ ಕಮ್ ಟೈಮ್ನಾಗ ಗುರ್ತ ಹೆಚ್ಚು ಹೊಲ ಆಗ್ತದ. ನೀವು ನೀರ ನಿಂದ್ರ ನಿರ್ವಹಣೆ ಆಗ್ತದ, ನೀವ್ ಅಂದ್ರೆ ಯಾವ ತರ ಕುಡಬೇಕು ಅದು ಆ ತರದ್ದು.
ಈಗ ಡ್ರಿಪ್ನಾಗ ಅದೇ ಆಗ್ತದ್ರಿ. ಡ್ರಿಪ್ನಾಗ ಏನಾಗ್ತದ ಬಂದ್ರ ಹನಿ 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 ನೀರ್ ಬೀಳೋದ್ರಿಂದ ಏನ್ ಗೊತ್ತ ಅದು ಹೆಪ್ಪಗಡಂಗಿಲ್ಲ ಹೊಲ. ಆ ನೀರಿನ ಮುಖಾಂತರ ಏನ್ ಗೊತ್ತ ಗಾಳಿನೂ ಹೋಗ್ತದ ನೀರ್ನು ಹೋಗ್ತದ. ಅವಾಗ ಅದು ಕಂಟಿನ್ಯೂ ಏನ್ ಗೊತ್ತ ಫುಡ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದ. ಈ ಫ್ಲಡ್ ನಾಗ ನೀವು ಹೊಲ ತುಂಬಾ ನೀರ್ ನಿಂದ್ರಸ್ರ ಏನಂತ ಗೊತ್ತ್ರಿ, ಮೂರ್ ದಿನ ಉಪವಾಸ ಇರ್ತದ, ಮತ್ ಮುಂದ್ ಮೂರ್ ದಿನ ಬೆಳೀತದ. ಮುಂದ್ ಮೂರ್ ದಿನ ಬೆಳೆದ್ಬೇಕ ಮತ್ತ ಅಗರ್ ಲೇಟ್ ಮಾಡಿದ್ರಪ್ಪ ಅಂದ್ರೆ ಅವಾಗ ಮತ್ ನಿಂದ್ರಸ. ಈಗ ವಾರಕ್ಕೆ ಒಂದ್ಸರ್ತಿ ನೀರ್ ಕೊಟ್ರಪ್ಪ ಅಂದ್ರೆ ಮೂರ್ ದಿನ ಉಪವಾಸ, ಒಂದ್ ವಾರನಾಗ ಇರ್ತಪ್ಪ ತಿಂಗಳದಾಗ ಇಟ್ಟಿತ್ತು 12 ದಿನ ಉಪವಾಸ ಇರ್ತದ. 12 ದಿನ ಡೆವಲಪ್ಮೆಂಟ್ ಬಂದ್ ಐತದ್ರು. 12 ದಿನ ತಿಂಗಳಿಗೆ ಐತಪ್ಪ ಅಂದ್ರೆ ಗೊತ್ತ ವರ್ಷಕ್ಕೆ ಎಷ್ಟಾಯ್ತು, 52 ವಾರ ಆತವ್ರಿ ಅವು. ಮತ್ತ ಆಸ್ತಿ ದಿನ ಅದು ಬೆಳೆಯಲೇ ಅಲ್ಲ, ಪ್ರೊಡಕ್ಷನ್ ನಿಂತು ಬಿಡುತ್ತೆ, ನಿಂತು ಬಿಡುತ್ತಲ್ಲ. ಅದ್ರ ಸಲುವಾಗಿ ಇದು ಇದು ಮೆಥಡ್ ಅದು. ನೀವು ಹನಿ ನೀರಾವರಿದಾಗ ಮಾಡಿದ್ರೆ ಅನುಕೂಲ ಇತ್ತು ಮಾಡ್ರಿ, ಫ್ಲಡ್ನಾಗ ಮಾಡಿದ್ರೆ ಏನದ ಗುರುತ ಎಲ್ಲನೂ ಶುರು ಹಿಡಿದು ಸೈಂಟಿಫಿಕ್ ಮಾಡ್ಬೇಕು. ಏನಪ್ಪ ಅಂದ್ರೆ ಅಂತರ ಸರಿಯಾಗಿ ಕೈಕೋಬೇಕು. ಎರಡನೇದ್ ಗೊತ್ತ ಉತ್ತರನಿಂದ ದಕ್ಷಿಣಕ್ಕೆ ಏನು ಗೊತ್ತ ಸಾಲು ಬಿಡಬೇಕು. ಮತ್ತು ಅಗಿಗಳು ಹತ್ತಾಗ ಗೊತ್ತ ಕಬ್ಬು ಹಚ್ಚಕ್ಕೇನಪ್ಪ ಎಲ್ಲಿ ಬೇರೆ ಪ್ಲಾಟ್ನಾಗ ಅಗಿ ತಯಾರು ಮಾಡಬೇಕು, ಎಲ್ಲೆಲ್ಲಿ ಗ್ಯಾಪ್ ಇರ್ತದ ಫುಲ್ ತುಂಬ್ಕೋಬೇಕು. ಮತ್ತು ನೀರಿನ ಮೆಥಡ್ ಈ ಥರ ಬೆಳೆಸ್ಬೇಕು. ಸಣ್ಣಾಗಿದ್ದಾಗ ಬೇಕಾದ್ರೆ ಏನು ಕೊಡ್ತಾ ಎರಡೂ ಇದರ ಬಿಟ್ಟರೆ ಬಿಡಲ್ಲ, ಯಾಕಂದ್ರೆ ಅದು ದೂರ ಆಗ್ತದ ಬೇರ್ಗಳಿಗೆ ಇನ್ನೂ ಬೆಳೆದಿರಲ್ಲ ಅದು, ಅವಾಗ ಅದಕ್ಕೆ ನೀರು ತೋಲಕ್ಕೆ ತ್ರಾಸ ಆಗ್ತದ. ಮತ್ತು ಮುಂದೆ ದೊಡ್ಡದೈತಲ್ಲ ಅವಾಗ ರೋ ಬಿಟ್ಟು ರೋ ಮಾಡಿದ್ರಪ್ಪ ಅಂದ್ರೆ ಅವಾಗೆಲ್ಲನೂ ಅದ್ರ ಕಾರ್ಯ ಫಾಸ್ಟ್ ಇರ್ತದ, ಏನಾದರೂ ಫಾಸ್ಟ್ ಇರ್ತದ, ತಯಾರು ಮಾಡೋದನ್ನು ಫಾಸ್ಟ್ ಇರ್ತದೆ, ಎಲ್ಲನೂ ಇರ್ತದೆ. ಅವಾಗ ನೀವು ಆ ಥರ ಮೆಥಡ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ರೀತಿಯಿಂದ ಅನುಕೂಲ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಕಬ್ಬಿನ ರಿಂಗ್ ಫಿಟ್ ಕಬ್ಬಿನ ಬಗ್ಗೆ ಕಳೆದ ಬಾರಿನೂ ಮಾಹಿತಿಯನ್ನ ನೀಡಿದ್ರಿ, ಆದ್ರೂ ಕೂಡ ಕೆಲವೊಂದು ಡೌಟ್ಗಳಿದ್ದವು, ಅದಕ್ಕೆ ಈ ಬಾರಿ ಎಲ್ಲನೂ ಕ್ಲಿಯರ್ ಮಾಡಿದ್ರಿ. ನೋಡಿದ್ರಲ್ಲ ರೈತ ಬಾಂಧವರೇ, ರಿಂಗ್ ಫಿಟ್ ಪದ್ಧತಿಯಲ್ಲಿ ವಿಶೇಷವಾಗಿ ಪೋಷಣೆ ಮಾಡಿ ಸಾವಯವ ಕೃಷಿಯಲ್ಲಿ ಕಬ್ಬನ್ನ ಬೆಳೀತಾ ಇದ್ದಾರೆ. ಕೆಲವೊಬ್ರು ಹೇಳ್ತಾರೆ ಕಬ್ಬಿಗೆ ಆ ನ್ಯೂಟ್ರಿಯೆಂಟ್ ಕೊಡ್ಬೇಕು, ಈ ನ್ಯೂಟ್ರಿಯೆಂಟ್ ಕೊಡ್ಬೇಕು, ಅದನ್ನ ಕೊಟ್ಟರೆ ಬೆಳೀತದೆ, ಇದನ್ನ ಕೊಟ್ಟರೆ ಬೆಳೀತದೆ, ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳೆಯಲ್ಲ, ಹಂಗೆ ಹಿಂಗೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅದಕ್ಕೆ ತಕ್ಕ ಉತ್ತರನ ಸರ್ ಅರಿವ ಅಂತ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಹಿಂದಿಕ್ಕಿನ ಕಾಲದಲ್ಲಿ ಯಾವುದೇ ತರಹದ ನ್ಯೂಟ್ರಿಯೆಂಟ್ಸ್ ಪ್ರೊಡಕ್ಷನ್ ಮಾಡಿ ಕೊಡ್ತಿದ್ದಿಲ್ಲ, ಭೂಮಿನೇ ತಯಾರು ಮಾಡ್ಕೊಂತಿತ್ತು. ಭೂಮಿಗೆ ನಾವು ಏನ್ ಬೇಕಾದ್ದು ಕೊಟ್ರೆ ಅದೇ ರೆಡಿ ಮಾಡ್ಕೊಂಡು ಬೆಳೆಗಳಿಗೆ ಕೊಡ್ತದೆ. ಪದ್ಧತಿ ಪ್ರಕಾರ ನೀರ್ ಬಿಡೋದಾಗ್ಲಿ, ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನ ಕೊಡೋದಾಗ್ಲಿ, ಈ ರೀತಿ ಪಾಲನೆ ಮಾಡಿದ್ರೆ ಯಾವುದೇ ನ್ಯೂಟ್ರಿಯೆಂಟ್ ಕೊಡೋ ಅವಸರ ಇಲ್ಲ, ಭೂಮಿ ತಂತಾನೆ ಉತ್ಪಾದನೆ ಮಾಡ್ಕೊಂತದೆ, ಬೆಳೆ ತಂತಾನೆ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇಂಥ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬುರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ, ಎಲ್ರಿಗೂ ಅನುಕೂಲ ಆಗಲಿ. ಸರ್ ಅವ್ರ ನಂಬರ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ನಿಮಗೆ ಸುವಿಸ್ತಾರವಾಗಿ ಕಬ್ಬಿನ ಬೆಳೆ ಬಗ್ಗೆ ಹೇಳ್ತಾರೆ, ಉತ್ತಮ ಅನುಭವ ಹೊಂದಿದ್ದಾರೆ. ಅವರು ರಿಟೈರ್ಮೆಂಟ್ ವಯಸ್ಸಿನವರೆಗೂ ಮೆಕ್ಯಾನಿಕ್ ಆಗಿ, ಉತ್ತಮ ಮೆಕ್ಯಾನಿಕ್ ಆಗಿ ಹೆಸರು ಮಾಡಿದ್ದಾರೆ. ವಿಶೇಷವಾಗಿ ಜಾವಾ ಗಾಡಿ ಮೆಕ್ಯಾನಿಕ್ ಅಂತ ಗುಲ್ಬರ್ಗದಲ್ಲಿ ಈಗ ಹೆಸರು ಹೇಳಿದ್ರು ಇವ್ರನ್ನೇ ತೋರಿಸ್ತಾರೆ, ಅಷ್ಟು ಯಶಸ್ವಿ ಮೆಕ್ಯಾನಿಕ್ ಅವರು. ಕೃಷಿಯಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ, ಮುಂದೆ ಇನ್ನು ಇವರಿಂದ ಒಳ್ಳೊಳ್ಳೆ ಮಾಹಿತಿ ಸಿಗ್ಲಿ, ಕಬ್ಬಿನಲ್ಲಿ ಹೆಚ್ಚಿನ ಉತ್ಪಾದನೆ ಬಗ್ಗೆ ಇವರು ನಮ್ಗೆ ತಿಳಿಸುವಂತಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.